ವಾಲ್ಯೂಮ್ ಸ್ಟಡಿ ಆರು ಚಾಪ್ಟರ್ ಹನ್ನೆರಡು ಪೇಜ್ ನಂಬರ್ ಇನ್ನೂರ ಅರವತ್ತೈದು ನೂತನ ಸೃಷ್ಟಿಯ ದಾಂಪತ್ಯ ಮತ್ತು ಇನ್ನಿತರ ಸೌಕರ್ಯಗಳು ಹಾಗೂ ಅವಶ್ಯ ಕರ್ತವ್ಯಗಳು ನೂತನ ಸೃಷ್ಟಿಯು ಮೊದಲಲ್ಲಿ ಕೇವಲ ನೂತನ ಚಿತ್ತವನ್ನು ಪಡೆದವರನ್ನು ಮಾತ್ರವೇ ಒಳಗೊಂಡಿದ್ದು ಒಡಂಬಡಿಕೆಯ ಆದ್ಯ ಕರ್ತವ್ಯದಲ್ಲಿ ದೇವರಿಗೆ ಅವರ ನಿಷ್ಠೆಯು ರುಜುವಾತಾದರೆ ಮಾತ್ರವೇ ಅವರ ಪುನರುತ್ಥಾನದಲ್ಲಿ ಒಂದು ನೂತನವಾದ ಸಮರ್ಪಕವಾದ ಆತ್ಮಿಕ ದೇಹವು ಅವರಿಗೆ ವಾಗ್ದಾನ ಮಾಡಲ್ಪಟ್ಟಿದೆ ಪ್ರೀತಿಯ ನಿಯಮವು ಎಲ್ಲಕ್ಕಿಂತ ಮೊದಲಿಗೆ ಅವರನ್ನು ದೇವರಿಗೆ ಋಣಿಯಾಗಿಸುತ್ತದೆ ಮತ್ತು ಎಲ್ಲ ವಿಷಯಗಳಲ್ಲಿ ದೇವರ ಚಿತ್ತಕ್ಕೆ ಹೃತ್ಪೂರ್ವಕವಾದ ವಿಧೇಯತೆಯನ್ನು ಸೂಚಿಸುತ್ತದೆ ಅವರ ಎರಡನೆಯ ಹಂಗು ನೂತನ ಸೃಷ್ಟಿಯ ಇತರ ಸಹೋದರರುಗಳಿಗೆ ಒಳಿತನ್ನು ಮಾಡುವ ಬಗ್ಗೆ ಮೂರನೆಯ ಹಂಗೇನೆಂದರೆ ಅವಕಾಶ ದೊರೆತಾಗ ಮತ್ತು ಮೊದಲೆರಡು ಹಂಗುಗಳು ಅನುಮತಿಸುವಾಗ ಇತರರಿಗೂ ಒಳಿತನ್ನು ಮಾಡುವುದು ಈ ನೂತನ ಸೃಷ್ಟಿ ನೂತನ ಚಿತ್ತ ಇವುಗಳು ತನ್ನಷ್ಟಕ್ಕೆ ಕಾರ್ಯವೆಸಗಲು ಯೋಗವಲ್ಲದಿದ್ದರವಾಗ್ಯೂ ಅದಕ್ಕೆ ತನ್ನದೇ ಆದ ಪರವಾದ ದೇಹದ ಚಿತ್ತಕ್ಕೆ ಮತ್ತು ಸ್ವಭಾವ ಸ್ವಾಭಾವಿಕ ಮನಸ್ಸಿಗೆ ಅನುರೂಪವಾದ ಒಂದು ಮುಖ್ಯ ದೇಹವಿಲ್ಲವೆಂಬ ದೇಹವಿಲ್ಲವೆಂದಲ್ಲ ಇದನ್ನು ತನ್ನ ಸ್ವಸ್ಥಕ್ಕಾಗಿಯೂ ಸ್ವಾಭಾವಿಕ ದೇಹದ ಸವಲತ್ತನ್ನು ಮತ್ತು ಬಾಧ್ಯವನ್ನಾಗಿಯೂ ಅದು ಅನುಭವಿಸುತ್ತದೆ ಅದರಲ್ಲಿ ಅದು ತಾತ್ಕಾಲಿಕವಾಗಿ ವಾಯ್ಸ್ ವಹಿಸಬೇಕಾಗಿದೆ ಮತ್ತು ಅದರ ಮೂಲಕ ಮಾತ್ರವೇ ತನ್ನನ್ನು ವ್ಯಕ್ತಪಡಿಸಿಕೊಳ್ಳಬಹುದಾಗಿದೆ ಮಾನವ ದೇಹವು ನಿರ್ದಿಷ್ಟವಾದ ಪ್ರತಿಯೊಂದರಲ್ಲಿಯೂ ಸಮರ್ಪಕವಾಗಿರಬಹುದಾದರೂ ನೂತನ ಚಿತ್ತವು ಇವುಗಳ ಉಪಯೋಗದ ಸಂಬಂಧದಲ್ಲಿ ಕಷ್ಟವನ್ನ ಅನುಭವಿಸುತ್ತದೆ ಯಾಕೆಂದರೆ ಅವುಗಳು ಭೌತಿಕ ಮತ್ತು ಐಹಿಕವಾದವುಗಳಾಗಿವೆ ಅವುಗಳನ್ನು ಲೌಕಿಕ ಪರಿಸ್ಥಿತಿಗಳಿಗನುಸಾರವಾಗಿ ಪಡೆಯಲಾಗಿದ್ದು ಅವುಗಳ ಆಕಾಂಕ್ಷೆ ಮತ್ತು ಹಂಬಲಗಳು ಎಷ್ಟೇ ನಿರ್ಮೂಲವೂ ಶ್ರೇಷ್ಠವೂ ಆಗಿದ್ದರೂ ಅವುಗಳು ಲೌಕಿಕವಾದವುಗಳಾಗಿವೆ ಇದೇ ಸಮಯದಲ್ಲಿ ನೂತನ ಸೃಷ್ಟಿಯ ಆಕಾಂಕ್ಷೆಗೆ ಮತ್ತು ಹಂಬಲಗಳು ಮೇಲಣ ಲೋಕದಿಂದ ಮಿತಿಮೀರಿದ ಉನ್ನತ ಮತ್ತು ಶ್ರೇಷ್ಠವಾದ ದೈವಿಕ ಸಂದೇಶಗಳಿಂದ ಪ್ರೇರಿತವಾಗಿದೆ ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಬಗ್ಗೆಯೂ ಇದೇ ಪರಿಸ್ಥಿತಿಯಾಗಿ ಆತನ ದೇಹವು ಪರಿಶುದ್ಧವೂ ನಿರ್ದೋಷಿಯಾಗಿಯೂ ನಿಷ್ಕಳಂಕವಾಗಿಯೂ ಆಗಿದ್ದು ಪಾಪಿಗಳಲ್ಲಿ ಸೇರದೆ ಪ್ರತ್ಯೇಕತೆ ಹೊಂದಿದ್ದಾಗಿತ್ತು ಹೀಗಿದ್ದಾಗ್ಯೂ ಆತನ ಒಡಂಬಡಿಕೆಯ ಅನುಸಾರವಾಗಿ ಆ ನೂತನ ಸ್ವಭಾವದಲ್ಲಿ ವೃದ್ಧಿ ಹೊಂದಿಕೊಳ್ಳುವುದಕ್ಕೆ ಅನುಗುಣವಾಗಿ ಮತ್ತು ಪುನರುತ್ಥಾನದಲ್ಲಿ ನೂತನ ದೇಹವನ್ನು ಪಡೆಯಲು ಸಿದ್ಧನಾಗಿ ತನ್ನ ಲೌಕಿ ಲೌಕಿಕತೆಯನ್ನು ದಾಟುವುದಕ್ಕೂ ಮತ್ತು ಅದನ್ನು ನೂತನ ಚಿತ್ತಕ್ಕೆ ನಿವೇದಿಸುವುದಕ್ಕೂ ಸಮರ್ಪಿಸುವುದಕ್ಕೂ ಮತ್ತು ವಶಪಡಿಸುವುದಕ್ಕೂ ಸಿದ್ಧನಾಗಿದ್ದನು ಅದರ ಅನುರೂಪವಾದ ಸ್ವಾಭಾವಿಕ ಇಚ್ಛೆಗಳು ಆಯ್ಕೆಗಳು ಮತ್ತು ಅಭಿಲಾಷೆಗಳು ಒಂದು ವೇಳೆ ತಂದೆಯ ಚಿತ್ತದೊಂದಿಗೆ ತಂದೆಯ ವ್ಯವಸ್ಥೆದೊಡನೆ ತಂದೆಯ ದೈವಯುಕ್ತ ಮಹತ್ವಗಳೊಂದಿಗೆ ಘರ್ಷಣೆ ಮಾಡುವುದಾದಲ್ಲಿ ಅವುಗಳೆಲ್ಲವನ್ನು ತ್ಯಜಿಸಬೇಕು ಇವುಗಳು ನೂತನ ಸೃಷ್ಟಿಯನ್ನು ಪಡ್ಕೊಳ್ಳುವುದಕ್ಕಾಗಿ ಮತ್ತು ಮಹಿಮೆ ಹೊಂದುವುದಕ್ಕಾಗಿ ದೇವರ ಸಮತಲದಲ್ಲಿ ಮರಣದ ಪರ್ಯಂತ ಸಮರ್ಪಿಸುವುದನ್ನು ಸಹ ನಾವು ಒಳಗೊಂಡಿವೆ ರಾಜವಂಶ ಯಾಜಕತ್ವದ ನೂತನ ಅಡಿಯಲ್ಲಿ ಬರುವ ಸದಸ್ಯರು ಅಪರಿಪೂರ್ಣ ದೇಹವನ್ನು ಹೊಂದಿದ್ದು ಅವರು ಅವರ ಸಮರ್ಪಣೆಗಳು ದೇವರಿಂದ ಅಂಗೀಕಾರ ಹೊಂದುವುದಿಲ್ಲ ಯಾಕೆಂದರೆ ಅವು ಕಳಂಕವು ಪಾಪಭರಿತವು ಅಸಮರ್ಪಕವೂ ಆಗಿದ್ದು ಎಲ್ಲಕ್ಕಿಂತ ಮೊದಲು ಅವರ ಕರ್ತನಾದ ಯೇಸುಕ್ರಿಸ್ತನಿಂದ ನೀತಿ ನಿರ್ಣಯವನ್ನು ಹೊಂದಿಕೊಳ್ಳಬೇಕಾಗಿದೆ ಆತನ ಪ್ರಾಯಚಿತ್ತದ ಅರ್ಹತೆಯ ಮೇರೆಗೆ ಅವರ ಮಾರ್ತ್ಯ ದೇಹದ ಸಮರ್ಪಕತೆ ಮತ್ತು ಪಾಪಗಳು ಮರೆಯಾಗುತ್ತವೆ ಮತ್ತು ಇನ್ನು ಮುಂದೆ ಆರೋಪಣೆಗೆ ಒಳಪಡದು ಈ ರೀತಿಯ ಲೆಕ್ಕಾಚಾರದ ಅರ್ಥದಲ್ಲಿ ಅವರ ದೇಹಗಳು ಸಮರ್ಪಣೆಗೆ ಯೋಗ್ಯವಾಗುತ್ತವೆ ಅಪೋಸ್ತಲನು ಈ ನೀತಿ ನಿರ್ಣಯವನ್ನು ಹೀಗೆ ಸಾರ್ ತಿಳಿಸುತ್ತಾನೆ ಆದುದರಿಂದ ಸಹೋದರರೇ ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬಿಡಿಕೊಳ್ಳುವುದೇನೆಂದರೆ ನೀವು ನಿಮ್ಮ ನಿಮ್ಮ ದೇಹವನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವನ್ನಾಗಿ ಅರ್ಪಿಸಿರಿ ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆ ಆರಾಧನೆಯು ರೋಮಪುರದವರಿಗೆ ಹನ್ನೆರಡನೇ ಅಧ್ಯಾಯ ಒಂದನೇ ವಚನ ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ಥಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿರಿ ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿರುವುದರಿಂದ ಯಹೋದ್ಯನು ಗ್ರೀಕನು ಎಂದು ಆಳು ಒಡೆಯ ಎಂದು ಗಂಡು ಹೆಣ್ಣು ಎಂದು ಭೇದವಿಲ್ಲ ಗಲಾತ್ಯ ಮೂರನೇ ದೇಯ ಇಪ್ಪತ್ತೆರಡರಿಂದ ಇಪ್ಪತ್ತೆಂಟನೇ ವಚನ